ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕೆಲವೊಂದು ಟಿಪ್ಸ್ ಟ್ರಿಕ್ಸ್ಗಳನ್ನ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಇದರಲ್ಲಿ ಮಷಿನ್ ಬಗ್ಗೆ ನಾನು ನಿಮಗೆ ಕೆಲವೊಂದು ಡೀಟೇಲ್ಸ್ ಆಗಿ ಹೇಳ್ತೀನಿ. ನೀವು ತುಂಬ ಜನ ಯಾವ ಮಷಿನ್ ಬೆಸ್ಟ್ ಇದೆ ಅಕ್ಕ ಹೇಳಿ ಹೇಳಿ ಅಂತ ಅಂದ್ಬಿಟ್ಟು ತುಂಬ ಕಮೆಂಟ್ಸ್ಗಳು ತುಂಬ ಬರ್ತಿತ್ತು. ನಾನು ಜಾಸ್ತಿ ಅಂತ ಅಂದರೆ ಲಾಸ್ಟ್ ಟೈಮಲ್ಲಿ ನನ್ನ ಮಷಿನ್ ನನ್ನ ಕ್ಲಾಸಲ್ಲಿ ಯಾವ ಮಷಿನ್ ಇತ್ತು ಅದ್ರ ಬಗ್ಗೆ ನಾನು ನಿಮಗೆ ಹೇಳಿದೆ. ಈ ಥರ ಮಷಿನ್ಗಳಿದೆ, ನೀವು ಬೇಕಂದ್ರೆ ಇದರಲ್ಲಿ ಯಾವ್ದು ಬೇಕು ಅದನ್ನ ನೀವು ತೊಗೋಬೋದು ಅಂತ ಅಂದ್ಬಿಟ್ಟು. ಬಟ್ ಇವಾಗ ನನ್ನ ಕ್ಲಾಸಲ್ಲಿ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಅಂದರೆ ಎಲ್ಲ ಫ್ಯಾಷನ್ ಮೇಕರ್ ಮಷಿನ್ಗಳೇ ನಾನು ಇಟ್ಟಿದ್ದೀನಿ. ಇವಾಗ ನಾರ್ಮಲ್ ಅಂದರೆ ನಾರ್ಮಲ್ ಸಿಂಗಲ್ಸ್ ಅಂದರೆ ಹಾಫ್ ಶಟರ್ ಆಗಿರ್ಬೋದು, ಫುಲ್ ಶಟರ್ ಅಂದರೆ ಅಂಬ್ರೆಲ ಮಷಿನ್, ಅದ್ಯಾವುದು ನಾನು ಇಟ್ಟಿಲ್ಲ. ಒಂದು ಇಲ್ಲ, ಇದ್ರೆ ಒಂದು ಜ್ಯಾಕ್ ಮಷಿನ್ ಮಾತ್ರ ಇದೆ, ಅದು ನಾನು ಮಾತ್ರ ಯೂಸ್ ಮಾಡ್ತೀನಿ. ಇನ್ನು ಬಾಕಿ ಇದೆಲ್ಲ ಉಂಟಲ್ಲ, ಇದೆಲ್ಲ ಫುಲ್ ಫ್ಯಾಷನ್ ಮೇಕರ್ ಇಟ್ಟಿದ್ದೀನಿ. ಈ ಫ್ಯಾಷನ್ ಮೇಕರ್ ಮಷಿನ್ ಯಾವ ಥರ ಯೂಸ್ ಮಾಡೋದು, ಏನೇನು ಯೂಸ್ ಆಗುತ್ತೆ ಇದರಲ್ಲಿ, ಆ ಮಷಿನ್ಗೂ ಮತ್ತು ನಾರ್ಮಲ್ ನಾವು ಒಂದು ಅಂಬ್ರೆಲ ಮಷಿನ್ ಯೂಸ್ ಮಾಡ್ತೀವಲ್ಲ ಅದಕ್ಕೂ ಮತ್ತು ಈ ಮಷಿನ್ಗೂ ಏನು ವ್ಯತ್ಯಾಸ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ಪ್ರತಿ ಒಂದು ಮಷಿನ್ ನಾನು ಟೋಟಲ್ ಆಗಿ ಆರು ಮಷಿನ್ ಇದೆ ನನ್ನ ಹತ್ರ. ಆರು ಮಷಿನು ಕೂಡ ಈ ಎರಡು ಮಾತ್ರ ಒಂದು ಮಾಡೆಲ್ ಇದೆ, ಎರಡು ಮಷಿನು, ಮತ್ತೆ ಇನ್ನು ಬಾಕಿದೆಲ್ಲ ಬೇರೆ ಬೇರೆ ಇದೆ. ಪ್ರತಿಯೊಂದು ಕೂಡ ಮಾಡೆಲ್ ಚೇಂಜ್ ಇರುತ್ತೆ, ಅದರ ಒಂದು ಸೆಟ್ಟಿಂಗು ಕೂಡ ಚೇಂಜ್ ಇರುತ್ತೆ. ಅದರ ಆಪ್ಷನ್ಗಳು ಸ್ಟಿಚಿಂಗ್ ಮಾಡಬೇಕಾದ್ರೆ ಎಷ್ಟೆಷ್ಟು ಆಪ್ಷನ್ಗಳಿದೆ, ಡಿಸೈನ್ ಎಷ್ಟೆಷ್ಟು ಮಾಡ್ಬೋದು, ಅದೆಲ್ಲ ಚೇಂಜ್ ಇದೆ. ಓನ್ಲಿ ಎರಡು ಮಾತ್ರ ಸೇಮ್ ಇದೆ, ಬಾಕಿದೆಲ್ಲ ಬೇರೆ ಬೇರೆ ಇದೆ. ನಿಧಾನಕ್ಕೆ ವಿಡಿಯೋಗಳಲ್ಲಿ, ಮುಂದಿನ ವಿಡಿಯೋಗಳಲ್ಲಿ ಯಾವ್ಯಾವ ಮಷಿನ್ ಎಷ್ಟೆಷ್ಟು ಪ್ರೈಸ್ ಇದೆ ಮತ್ತು ಆ ಮಷಿನಲ್ಲಿ ಏನೇನು ಮಾಡ್ಬೋದು ಅದನ್ನೆಲ್ಲ ನಾನು ನಿಮಗೆ ಹೇಳ್ತೀನಿ. ಫಸ್ಟ್ ನಾನು ಇವಾಗ ಈ ಮಷಿನ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಮಷಿನ್ ಸಿಂಗರ್ ಕಂಪನಿನು, ಇದು ಫ್ಯಾಷನ್ ಮೇಕರ್ 8280 ಅಂತ ಅಂದ್ಬಿಟ್ಟು ಈ ಮಷಿನ್ ಹೆಸರಿದೆ. ಪ್ರತಿಯೊಂದು ಒಂದು ಉಷಾ ಆಗಿರ್ಬೋದು ಅಥವಾ ಸಿಂಗರ್ ಆಗಿರ್ಬೋದು, ಜಾಸ್ತಿ ನಾನು ಯೂಸ್ ಮಾಡೋದು ಉಷಾ ಮತ್ತು ಸಿಂಗರ್ ಎರಡೇ ನಾನು ಯೂಸ್ ಮಾಡೋದು. ದೊಡ್ಡ ಮಷಿನು ಅಂತ ಅಂದರೆ ಜ್ಯಾಕ್ ಮಷಿನ್, ಜ್ಯಾಕ್ F5 ಅದು ನಾನು ಯೂಸ್ ಮಾಡುವಂಥದ್ದು, ಅದನ್ನು ಯೂಸ್ ಮಾಡ್ತೀನಿ. ಇದೆಲ್ಲ ಉಷಾ ಸಿಂಗರ್ ಎರಡೇ ಜಾಸ್ತಿ ನಾನು ಯೂಸ್ ಮಾಡೋದು. ಆ ಎರಡು ಬಗ್ಗೆ ನಂಗೆ ನಾಲೆಡ್ಜ್ ಇದೆ, ಅದನ್ನು ಮಾತ್ರ ನಾನು ನಿಮಗೆ ಹೇಳ್ತೀನಿ. ಇದರಲ್ಲಿ 8280 ಇದು ನೀವು ಫೆಸ್ಟಿವ್ ಆನ್ಲೈನಲ್ಲೂ ಸಿಗುತ್ತೆ, ಆಫ್ಲೈನಲ್ಲೂ ಸಿಗುತ್ತೆ. ಇದು ಬೆಸ್ಟ್ ಅಂತಂದರೆ ನೀವು ಆಫ್ಲೈನಲ್ಲೇ ತೊಗೊಳ್ಳಿ. ಆನ್ಲೈನಲ್ಲಿ ಸಿಗುತ್ತೆ, ನಾನು ಆನ್ಲೈನಲ್ಲಿ ತೊಗೊಂಡಿಲ್ಲ. ಏಕೆಂದರೆ ಯಾವ ರೀತಿ ಮಷಿನ್ ಚೆನ್ನಾಗಿ ಬರುತ್ತೆ ಗೊತ್ತಿಲ್ಲ ನನಗೆ. ಆನ್ಲೈನಲ್ಲಿ ಇನ್ನು ಆಫ್ಲೈನು ಮತ್ತು ಆನ್ಲೈನ್ ಎರಡರಲ್ಲೂ ಕೂಡ ಸಿಗುತ್ತೆ. ನಿಮ್ಮ ಹತ್ತಿರದಲ್ಲಿ ಶಾಪ್ ಏನಾದರೂ ಇತ್ತು ಅಂದರೆ ಅಲ್ಲಿ ಹೋಗ್ಬಿಟ್ಟು ನೀವು ಕೂಡ ತೊಗೋಬೋದು, ಇಲ್ಲ ಅಂತಂದರೆ ಆನ್ಲೈನಲ್ಲಿ ಅಮೆಜಾನ್ ಫ್ಲಿಪ್ಕಾರ್ಟ್ ಅದು ಕೂಡ ಸಿಗುತ್ತೆ, ಅಲ್ಲೂ ಕೂಡ ನೀವು ತೊಗೋಬೋದು. ಆಫ್ಲೈನಲ್ಲಿ ಸೇಮ್ ಪ್ರೈಸ್ ಇರುತ್ತೆ, ಅಂದರೆ ಇದ್ರ ಪ್ರೈಸು 14,199 ರೂಪಾಯಿ, ಇದ್ರ ಪ್ರೈಸ್ ಇರುತ್ತೆ. ಕೆಲವೊಂದ್ಸರಿ ಈ ಥರ ಒಂದು ಫ್ಯಾಷನ್ ಮೇಕರ್ ಮಷಿನ್ ಉಂಟಲ್ಲ, ಅಪ್ ಡೌನ್ ಆಗ್ತಾನೆ ಇರುತ್ತೆ ಪ್ರೈಸು. ಕೆಲವೊಂದ್ಸರಿ ಆನ್ಲೈನಲ್ಲಿ ನೋಡ್ತಂದ್ರೆ 13,500 ರೂಪಾಯಿಗೂ ಸಿಗುತ್ತೆ, ಕೆಲವೊಂದ್ಸರಿ 14,000 ರೂಪಾಯಿಗೂ ಸಿಗುತ್ತೆ. ಫೆಸ್ಟಿವಲ್ ಏನಾದರೂ ಇತ್ತು ಅಂತಂದ್ರೆ ಅವಾಗ ಆಫರ್ ಇರುತ್ತೆ, ಆಗ ಆಫರಲ್ಲೂ ಕೂಡ ನೀವು ತೊಗೋಬೋದು. ಇದು ಪ್ರಾಪರ್ ಇದ್ರ ಪ್ರೈಸ್ ಅಂತಂದ್ರೆ 13,600 ಹಿಡಿದು 14,199 ತನಕನು ಕೂಡ. ಪ್ರತಿಯೊಂದು ಶಾಪಲ್ಲಿ ಬೇರೆ ಬೇರೆ ಪ್ರೈಸ್ ಇರುತ್ತೆ, ನೀವು ತೊಗೋಬೋದು. ಕೆಲವೊಂದು ವೆಬ್ಸೈಟ್ಗಳಲ್ಲೂ ಕೂಡ ಸಿಗುತ್ತೆ, ಮತ್ತು ಅಮೆಜಾನ್ ಫ್ಲಿಪ್ಕಾರ್ಟ್ ಅದರಲ್ಲೂ ಕೂಡ ಸಿಗುತ್ತೆ. ಅಲ್ಲೂ ಕೂಡ ತುಂಬ ಈಗ ಅಮೆಜಾನ್ ಅಂತ ಅಂದ ತಕ್ಷಣ ಒಂದೇ ಇದರಲ್ಲಿ ಬರಲ್ಲ, ಒಂದೇ ಶಾಪರ್ ಇರಲ್ಲ, ಅದರಲ್ಲಿ ಬೇರೆ ಬೇರೆ ಶಾಪರ್ ಕೂಡ ಹಾಕ್ತಾರೆ. ಅವರ ಒಂದು ಪ್ರೈಸ್ನ ಅವರು ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಏಕೆಂದರೆ ಸೇಮ್ ನಾನು ಕೂಡ ಆನ್ಲೈನಲ್ಲಿ ಚೆಕ್ ಮಾಡಿರ್ತೀನಿ, ಅವಾಗ ಒಂದೇ ಮಷಿನ್ಗೆ 2-3 ಪ್ರೈಸ್ ಇರುತ್ತೆ. ಸೊ ನಾನು ಅದನ್ನೇ ಹೇಳ್ತೀನಿ, 13,600 ಹಿಡಿದು 14,199 ರೂಪಾಯಿ ತನಕನು ಕೂಡ ಈ ಒಂದು ಮಧ್ಯದಲ್ಲಿ ಇದ್ರ ಪ್ರೈಸ್ ಇರುತ್ತೆ. ನೋಡಿ, ಇದು ಏನೇನು ಸ್ಟಿಚಿಂಗ್ ಮಾಡ್ಬೋದು ಅಂತ ಹೇಳ್ತೀನಿ. ನಾರ್ಮಲ್ ಸ್ಟಿಚಿಂಗ್ ಮಾಡ್ಬೋದು, ಫಾಲ್ ಬೀಡಿಂಗ್, ಫಾಲ್ ಮತ್ತು ಬೀಡಿಂಗ್ ಎರಡು ಮಾಡ್ಬೋದು. ಫಾಲ್ ಅಂದ ತಕ್ಷಣ ನಾವು ಕೆಳಗಡೆ ಸೈಡು ಕೆಲವೊಂದ್ಸರಿ ಸ್ಟಿಚಿಂಗ್ ಮಾಡ್ತೀವಿ, ಮತ್ತೊಂದ್ಸರಿ ಬೀಡಿಂಗು ಕೂಡ ಮಾಡ್ತೀವಿ. ಅಂದರೆ ಒಂದು ಸೀರೆಗೆ ನಾವು ತುದಿಲಿ ಯಾವ ರೀತಿ ಒಂದು ಪಿಕೋ ಅಂತ ಹೇಳ್ತೀವಿ ನೋಡಿ, ಪಿಕೋ ಮತ್ತು ಇಲ್ಲಾಂದ್ರೆ ಬೀಡಿಂಗ್ ಅಂತ ಹೇಳ್ತೀವಿ ನೋಡಿ, ಅದನ್ನು ಕೂಡ ಮಾಡ್ತೀವಲ್ಲ, ಅದನ್ನು ಮಾಡ್ಬೋದು. ಮೇಲ್ಗಡೆ ಸೈಡ್ ನಾವು ಕೈಯಿಂದ ಹೆಮ್ಮಿಂಗ್ ಮಾಡ್ತೀವಿ ನೋಡಿ, ಆ ಹೆಮ್ಮಿಂಗು ಕೂಡ ಇದರಲ್ಲಿ ಮಾಡ್ಬೋದು ನಾವು. ಮತ್ತು ಕಾಜ್ ಬಟನ್, ಕಾಜ್ ಕೂಡ ಮಾಡ್ಬೋದು ಇದರಲ್ಲಿ. ಅಂದರೆ ಬಟನ್ಗೆ ನಾವು ಕಾಜ್ ಯಾವ ರೀತಿ ಹಾಕ್ತೀವಿ ಆ ಕಾಜು ಕೂಡ ಮಾಡ್ಬೋದು, ಪ್ಲಸ್ ಬಟನು ಕೂಡ ನಾವು ಮಷಿನಿಂದಲೇ ಆ್ಯಡ್ ಮಾಡ್ಬೋದು ಇದರಲ್ಲಿ. ಅಂದರೆ ಕೈಯಲ್ಲಿ ನಾವು ಸೂಜಿ ಥರ ತೊಗೊಂಡು ಹೊಲಿಯುವಂಥ ಅವಶ್ಯಕತೆ ಏನಿರಲ್ಲ, ಡೈರೆಕ್ಟಾಗಿ ಮಷಿನಲ್ಲೂ ಕೂಡ ನಾವು ಬಟನ್ ಹಾಕ್ಬೋದು. ಮತ್ತು ಎಲ್ಲದೇ ಸ್ಟಿಚಿಂಗು ಕೂಡ ಮಾಡ್ಬೋದು ಅಂತ ಅಂದ್ಬಿಟ್ಟು. ಮತ್ತು ಇನ್ನೊಂದು ಎಂಬ್ರಾಯ್ಡರಿಂಗ್ ಕೂಡ ಮಾಡ್ಬೋದು. ಎಂಬ್ರಾಯ್ಡರಿಂಗಲ್ಲಿ ಪ್ರತಿಯೊಂದು, ನಾನು ಮೊದಲೇ ಹೇಳಿದೆ ನನ್ನ ಹತ್ರ ಎಷ್ಟು ಮಷಿನ್ ಇದೆ ಬೇರೆ ಬೇರೆ ಇದೆ, ಇವೆರಡು ಮಾತ್ರ ಸೇರಿದೆ ಅಂತ ಅಂದ್ಬಿಟ್ಟು. ಪ್ರತಿಯೊಂದು ಮಷಿನಲ್ಲೂ ಕೂಡ ಎಂಬ್ರಾಯ್ಡರಿಂಗ್ ಉಂಟಲ್ಲ, ಬೇಸಿಕ್ ಎಂಬ್ರಾಯ್ಡರಿಂಗ್. ಎಂಬ್ರಾಯ್ಡರಿಂಗ್ ಅಂದ ತಕ್ಷಣ ಒಂದು ಬ್ಲೌಸಲ್ಲಿ ನಾವು ಫುಲ್ ಡಿಸೈನ್ ಎಲ್ಲ ಮಾಡ್ತೀವಿ ನೋಡಿ, ಆ ರೀತಿ ಎಂಬ್ರಾಯ್ಡರಿಂಗ್ ಬರಲ್ಲ, ಬೇಸಿಕ್ ಎಂಬ್ರಾಯ್ಡರಿ ಇರುತ್ತೆ. ಆ ಒಂದು ಬೇಸಿಕ್ ಎಂಬ್ರಾಯ್ಡರ್ನ ನಾವು ಯೂಸ್ ಮಾಡಿಕೊಂಡು ನಾವು ಅಡ್ವಾನ್ಸ್ ನಾವು ಕ್ರಿಯೇಟ್ ಮಾಡ್ಬೋದು. ಏಕೆಂದರೆ ನಾವೇನೊಂದು ಒಂದು ರಿಂಗ್ ತೊಗೊಂಡೇನೋ ಮಾಡುವಂಥ ಅವಶ್ಯಕತೆ ಇರಲ್ಲ, ಡೈರೆಕ್ಟಾಗಿ ಮಷಿನಲ್ಲಿ ನಾವು ಡೈರೆಕ್ಟಾಗಿ ಮಾಡ್ಬೋದು, ತುಂಬ ಈಸಿ ಇರುತ್ತೆ. ಮುಂದಿನ ವೀಡಿಯೋಗಳಲ್ಲಿ ಒಂದೊಂದು ಮಷಿನಲ್ಲಿ ಯಾವ್ಯಾವ ರೀತಿ ಡಿಸೈನ್ ಇದೆ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಮತ್ತು ಎಂಬ್ರಾಯ್ಡರಿಂಗ್ ಈ ಮಷಿನಲ್ಲಿ ಎಂಬ್ರಾಯ್ಡರಿಂಗ್ ಎಷ್ಟಿದೆ ಅಂತ ಅಂದರೆ 6 ಒಂದು ಡಿಸೈನ್ ನಾವು ಇದರಲ್ಲಿ ಸ್ಟಿಚಿಂಗ್ ಮಾಡ್ಬೋದು. 6 ಡಿಸೈನ್ ಇದೆ, 6 ಡಿಸೈನ್ ಇದೆ, ಪ್ಲಸ್ ಸ್ಟಿಚಿಂಗ್ ಇದೆ, ಫಾಲ್ ಬೀಡಿಂಗ್ ಇದೆ,
ಮತ್ತೆ ಓವರ್ಲೆಕ್ ಕೂಡ ಮಾಡ್ಬೋದು. ಮೀನ್ಸ್ ಓವರ್ಲೆಕ್ ಅಂದ ತಕ್ಷಣ ನಿಮಗೆ ನಾರ್ಮಲ್ ಒಂದು ಓವರ್ಲೆಕ್ಗೆ ಅಂತ ಅಂದ್ಬಿಟ್ಟು ಸೆಪರೇಟ್ ಆಗಿ ಮಷೀನ್ ಇರುತ್ತೆ ನೋಡಿ, ಆ ತರ ಬರಲ್ಲ, ಅದು ಎರಡು ಸೂಜಿ ಮೂರ್ ಸೂಜಿಯಿಂದ ಬರುತ್ತೆ. ಬಟ್ ಅದು ಮೂರ್ ಎಳೆ ದಾರನು ಕೂಡ ಬರುತ್ತೆ ಅದರಲ್ಲಿ, ಅಂದ್ರೆ ನನ್ನ ಹತ್ರ ಇದೆ, ಅದಕ್ಕೆ ಸಪರೇಟ್ ಆಗಿರುತ್ತೆ. ಬಟ್ ಇದರಲ್ಲಿ ಒಂದ್ ಸೂಜಿ ಮಾತ್ರ ನಾವು ಯೂಸ್ ಮಾಡ್ತೀವಲ್ಲ, ಅದಕ್ಕೆ ಇದು ಬೇಸಿಕ್ ಒಂದು ಓವರ್ಲೆಕ್ ಕೂಡ ಮಾಡ್ಬೋದು. ಅಂದ್ರೆ ನೀವು ಮನೇಲಿ ಸ್ಟಿಚಿಂಗ್ ಮಾಡ್ತಾ ಇದ್ದೀರಾ, ಓವರ್ಲೆಕ್ ಮಾಡ್ಬೇಕು, ಪಕ್ಕದಲ್ಲಿ ಎಲ್ಲೂ ಇಲ್ಲ ಅಂತ ಅಂದಾಗ ಈ ಮಷೀನ್ ನಾವು ಯೂಸ್ ಮಾಡ್ಕೊಂಡು ಓವರ್ಲೆಕ್ ಕೂಡ ಮಾಡ್ಬೋದು. ಮತ್ತೆ ಕಾಜ್ ಬಟನ್ ಕೂಡ ನಾನು ಮೊದಲೇ ಇಷ್ಟು ನೀವು ಇಷ್ಟು ಮಲ್ಟಿಪಲ್ ಸ್ಟಿಚಿಂಗ್ ಇದರಿಂದ ಮಾಡ್ಬೋದು, ತುಂಬಾ ಯೂಸ್ಫುಲ್ ಆಗಿರುತ್ತೆ. ಮತ್ತೆ ತುಂಬಾ ಚೈನಾ ಮಾಡೆಲ್ಗಳೆಲ್ಲ ಇದೆ, ಬಟ್ ನೀವೇನಾದ್ರೂ ತಗೋತೀನಿ ಅಂದ್ರೆ ಉಷಾ ಸಿಂಗರ್ ಎರಡು ಮಾತ್ರ ನೀವು ಯೂಸ್ ಮಾಡಿ. ನಿಮ್ ಬಾಕಿದ ಯಾವ್ದು ನನ್ಗೆ ಯಾವುದೇ ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ, ಇದು ನನ್ನ ಹತ್ರ ಕ್ಲಾಸ್ ಅಲ್ಲಿ ಎಷ್ಟು ಮಷೀನ್ ಇದೆ ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಬೇರೆ ಮಾಡೆಲ್ ನಾನು ಯೂಸ್ ಮಾಡಿಲ್ಲ, ಅದರಿಂದ ನಾನು ಬೇರೆ ಮಾಡೆಲ್ ಬಗ್ಗೆ ನಾನು ಹೇಳಕ್ಕಾಗಲ್ಲ, ಯಾಕಂದ್ರೆ ನಂಗೆ ನಾಲೆಡ್ಜ್ ಇರೋದೆ ಉಷಾ ಮತ್ತೆ ಸಿಂಗರ್, ಯಾವ್ದ್ರಲ್ಲಿ ಫ್ಯಾಷನ್ ಮೇಕರ್ ಅಲ್ಲಿ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಫ್ಯಾಷನ್ ಮೇಕರ್ ಉಷಾ ಸಿಂಗರ್ ಬೆಸ್ಟ್ ಇದೆ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಇದೆಲ್ಲ ಹೊಸ ಮಷೀನ್ಗಳು, ನಾನು ನಂದು ಒಂದು ಉಷಾ ಮಷೀನ್ ತಗೊಂಡಿದೆ, ಐ ಥಿಂಕ್ ಅದು 13-14 ವರ್ಷ ಏನೋ ಆಗಿದೆ, ಒಂದು ಸರಿನೂ ಕೂಡ ಅದು ಕೆಟ್ಟೋಗ್ಲಿಲ್ಲ. ನಾನು ಅವ್ರು ಹೇಳಿದ್ರು ಅಕಸ್ಮಾತ್ ಇದೇನಾದ್ರೂ ಕೆಟ್ಟೋಯ್ತು ಅಂತ ಅಂದ್ರೆ ನಾರ್ಮಲ್ ಆಗಿ ಯಾರನ್ನೂ ಕರೆಯೋಗಿಲ್ಲ, ಕಂಪನಿಗೆ ಫೋನ್ ಮಾಡ್ಬೇಕು, ಕಂಪನಿಯವರೇ ಬಂದ್ಬಿಟ್ಟು 2 ದಿನದಲ್ಲಿ ಬಂದ್ಬಿಟ್ಟು ಸರಿ ಮಾಡ್ತಾರೆ ಅಂತ ಅಂದ್ಬಿಟ್ಟು. ನಾನು 13 ವರ್ಷ ನನಗೆ ಯೂಸ್ ಮಾಡಿದೆ, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ. 13 ವರ್ಷದಲ್ಲಿ ನನಗೆ ಒಂದ್ ಸರಿನೂ ಕೂಡ ನಾನು ಕಂಪನಿಯವ್ರನ್ನ ಫೋನು ಮಾಡ್ಲಿಲ್ಲ, ಅವ್ರು ಬಂದ್ಬಿಟ್ಟು ರಿಪೇರಿನೂ ಮಾಡ್ಲಿಲ್ಲ. ಈ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡಾದ್ಮೇಲೆ ನಾನು ಇಲ್ಲಿ ಅದ್ರ ಶಾಪಿಂದ ನಾನು ತಗೊಂಡಲ್ಲ, ಅವ್ರು ಹೇಳಿದ್ರು ಈ ಮಷೀನ್ ಒಂದ್ಸರಿ ಸರ್ವಿಸಿಂಗ್ ಮಾಡಿ ಇನ್ನೂ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ, ಸರ್ವಿಸಿಂಗ್ ಮಾಡಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇರೋದು, ಇವಾಗ್ಲೂ ಏನ್ ಕೆಟ್ಟೋಗಿಲ್ಲ ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಬಾಳಿಕೆ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಬಟ್ ನಾನು ಇವಾಗ ಹೊಸ ಮಷೀನ್ ತಗೊಂಡಲ್ಲ, ಆ ಮಷೀನ್ ಕೊಟ್ಬಿಟ್ಟು ನಾನು ಹೊಸ ಮಷೀನ್ ಎಲ್ಲಾನು ಕೂಡ ನಾನು ತಗೊಂಡಿದ್ದು, ಅದೇನು ಆಗಿರ್ಲಿಲ್ಲ, ತುಂಬಾ ಚೆನ್ನಾಗಿತ್ತು, ನನ್ ಕೆಟ್ಟೋಯ್ತು ಅಂತ ಅಂದ್ಬಿಟ್ಟು ಕೊಡ್ಲಿಲ್ಲ ನಾನು. ಬಟ್ ಹೊಸ ಮಷೀನ್, ಎಲ್ಲಾ ಹೊಸ ಮಷೀನ್ ಇತ್ತು, ಅದೊಂದು ಮಾತ್ರ ಓಲ್ಡ್ ಇತ್ತು, ಅದಕ್ಕೋಸ್ಕರ ಅದನ್ನು ಕೊಟ್ಬಿಟ್ಟು ಹೊಸದೇ ಇರ್ಲಿ ಎಲ್ಲರೂ ಎಲ್ಲಾ ಮಷೀನ್ ಅಂತ ಅಂದ್ಬಿಟ್ಟು ತಗೊಂಡೆ. ಸೊ ಈ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಹೇಳ್ತೇನೆ, 13 ವರ್ಷ ಅದು ಏನಂದ್ರೆ ಏನೂ ಆಗಿಲ್ಲ, ಒಂದ್ ದಿನಾನು ಕೂಡ ನಾನು ಮೆಕ್ಯಾನಿಕ್ ಕರಿಬೇಕು, ಕಂಪನಿಯವ್ರು ಫೋನ್ ಮಾಡ್ಬೇಕು ಅಂತ ಏನಿಲ್ಲ. ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋನು ಕೂಡ ನಾನು ನೋಡಿಲ್ಲ, ಇದು ಥ್ರೆಡ್ ಅಂದ್ರೆ ಜಮಾ ಆಗೈತೆ, ಸುತ್ತಾಕೊಂಡೈತೆ, ಹಿಂಗ್ ಮಾಡ್ಬೇಕು, ಒಂದೇ ಸರಿ ಮಾತ್ರ ಅವ್ರು ಡೆಮೋ ಕೊಟ್ಟಿದ್ದು. ಸ್ಟಾರ್ಟಿಂಗ್ ಅಲ್ಲಿ ಮಷೀನ್ ತಗೋತೀವಲ್ಲ ಅವಾಗ ಅಷ್ಟೇ, ಅದಾದ್ಮೇಲೆ ಫುಲ್ ನಾನು ಅದನ್ನ ನಾನು ಯೂಸ್ ಮಾಡ್ಕೊಂಡು ಅಂದ್ರೆ ಮತ್ತೆ ಒಂದು ಬುಕ್ಸ್ ಕೊಡ್ತಾರೆ, ಆ ಬುಕ್ಸ್ ನೋಡ್ಬಿಟ್ಟು ನಾವು ಹೊಲ್ಕೊಂಡೋಗಿದ್ದು ಅಷ್ಟೇ. ಇವಾಗೆಲ್ಲ ತುಂಬಾ ವಿಡಿಯೋಗಳಿದೆ ಯೂಟ್ಯೂಬ್ ಅಲ್ಲಿ, ನೀವು ನೋಡ್ಬೋದು, ನೋಡ್ಬಿಟ್ಟು ಕಲ್ತಾ ನೀವು ಮಾಡುವ ಅಂದ್ರೆ ಸ್ಟಿಚಿಂಗ್ ಮಾಡ್ಬೋದು. ಬನ್ನಿ, ಇದರಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಮಷೀನ್ ಯೂಸ್ ಮಾಡಿಕೊಂಡು ಸೀರೆಗೆ ಬಿಡಿಗೆ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ. ನೋಡಿ, ಇದು ಸಿಂಗರ್, ಇಲ್ಲಿ ಕಂಪನಿ ಮಾಡೆಲ್ ಹೆಸರೆಲ್ಲ ಇದೆ ನೋಡಿ. ಫ್ಯಾಷನ್ ಮೇಕರ್ 8280 ಇದರ ಮಾಡೆಲ್ ಹೆಸರು. ಈ ಮಷೀನ್ ನೀವು ತಗೋಬೇಕು ಅಂತ ಅಂದ್ರೆ, ಈ ಮಾಡೆಲ್ ಸಿಂಗರ್ ಅಂತ ಅಂದ್ಬಿಟ್ಟು ನೀವು ಹೋಗ್ಬಿಟ್ಟು ಫ್ಯಾಷನ್ ಮೇಕರ್ ಮಷೀನ್ ಕೊಡಿ ಅಂತ ಅಂದ್ರೆ ಆಗಲ್ಲ. ಈ ಒಂದು ಮಾಡೆಲ್ ನೇಮ್ ಇದೆ ನೋಡಿ, ಫ್ಯಾಷನ್ ಮೇಕರ್. ನೀವು ಬೇಕಂದ್ರೆ ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ, ನೀವು ತಗೋಬೇಕು ಅಂತ ಏನಾದ್ರೂ ಇಷ್ಟ ಇರೋರು. 8G ಇದೆ ನೋಡಿ, ಇದು ಲಾಕ್ ಮಾಡುವಂಥದ್ದು. ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ಎಂಡ್ ಅಲ್ಲಿ ನಾವು ಸ್ಟಿಚಿಂಗ್ ಮಾಡ್ತೀವಲ್ಲ, ಅವಾಗ ಇದನ್ನ ನಾವು ಪ್ರೆಸ್ ಮಾಡಿದ್ರೆ ಹೊಲಿಗೆ ಬಟ್ಟೆ ಅದಾಗಿ ಅದೇ ಮುಂದೆ ಬರುತ್ತೆ, ಹಿಂದೆ ಹೋಗಿ ಮುಂದೆ ಬರುತ್ತೆ, ಲಾಕ್ ಆಗುತ್ತೆ. ಸೊ ನೆಕ್ಸ್ಟ್ ಇದೆ ಇಲ್ಲಿ ನೋಡಿ, ಇದು ರೆಡ್ ಕಲರ್ ಕಾಣಿಸ್ತಿದೆ ನೋಡಿ. ಇದು ಕಾಜ್ಗೆ ನಾವು ಇದನ್ನ ಈ ತರ ಇಟ್ಟರೆ ಕಾಜ್ ಮಾಡ್ಬೋದು, ಅಂದ್ರೆ ಬಟನ್ ನಾವು ಮಾಡ್ತೀವಲ್ಲ ಬಟನ್ಗೆ, ಕಾಜ್ಗೆ ನಾವು ಇದನ್ನ ಯೂಸ್ ಮಾಡ್ಬೋದು. ಅದಾದ್ಮೇಲೆ ನಮ್ಮ ಒಂದು ಸ್ಟಿಚಿಂಗ್ ಒಂದು ಎಷ್ಟು ಹತ್ರ ಬೇಕು ದೂರ ಬೇಕು, ನಮಗೆ ಲಾಂಗ್ ಬೇಕು ಸ್ಟಿಚಿಂಗು ಹತ್ರ ಹತ್ರ ಬರ್ತಿದೆ ಅಂತಂದ್ರೆ, ಹತ್ರ ಬೇಕು ಅಂತಂದ್ರೆ 2, ನಾರ್ಮಲ್ ಅಂದ್ರೆ 3. ಅಕಸ್ಮಾತ್ ಲೈನಿಂಗು ಮೇನ್ ಫ್ಯಾಬ್ರಿಕ್ ಜಾಯಿಂಟ್ ಮಾಡ್ತಾ ಇದ್ದೀರಾ ನೀವು, ಲಾಂಗ್ ಇರಬೇಕು ಸ್ಟಿಚಿಂಗು ಅಂತಂದ್ರೆ ನೀವು 4 ತನಕನು ಕೂಡ ನೀವು ಇಟ್ಕೋಬಹುದು ಇದನ್ನ. ಮತ್ತೆ ನಾರ್ಮಲ್ ಅಂತಂದ್ರೆ ನೀವು ಒಲಿಬೇಕು ನಾರ್ಮಲ್ ಬ್ಲೌಸ್ ಸ್ಟಿಚಿಂಗ್ ಡ್ರೆಸ್ ಸ್ಟಿಚಿಂಗ್ ಮಾಡಬೇಕು ಅಂತಂದ್ರೆ ಇದು 3 ತನಕ ಇಟ್ಕೋಬಹುದು. ನೆಕ್ಸ್ಟ್ ಬರುತ್ತೆ ನೋಡಿ, ಇದರಲ್ಲಿ ನಾನು ಮೊದಲೇ ಹೇಳಿದೆ, ಇದರಲ್ಲಿ ಮತ್ತೊಂದು ನಾನು ಹೇಳೋದು ನಾನು ಮರ್ತೋಗಿತ್ತು, ಸಾರಿ. ನೋಡಿ, ಇದು ಇಲ್ಲಿ ರೆಡ್ ಕಲರ್ ಬಾಕ್ಸ್ ಟೈಪ್ ಇದೆಯಾ ನೋಡಿ, ಇದು 3 ಕೂಡ ಕಾಜ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ನಾವು. ಬಟನ್ಗೆ ನಾವು ಕಾಜ್ ಮಾಡಬೇಕಲ್ಲ, ಕಾಜ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಮತ್ತು ಇದು ಸ್ಟಿಚಿಂಗು, ಮತ್ತು ಇದುಂಟಲ್ಲ ಇದು ಅಕಸ್ಮಾತ್ ನಾವೇನಾದರೂ ಒಂದು ಹರಿ ವರ್ಕ್ ಬ್ಲೌಸ್ ಸ್ಟಿಚಿಂಗ್ ಮಾಡ್ತಾ ಇದ್ದೀವಿ, ಬೀಡ್ಸ್ ಬಂದ್ಬಿಡ್ತು ಅಂದರೆ ವರ್ಕ್ ಮಣಿ ಏನಾದರೂ ಮಧ್ಯದಲ್ಲಿ ಬಂದ್ಬಿಡ್ತು, ಅವಾಗ ಮಣಿನ ನಾವೇನು ಮಾಡ್ತೀವಿ, ಇಲ್ಲಾಂದ್ರೆ ತೆಗ್ದಾಕ್ತೀವಿ, ಇಲ್ಲಾಂದ್ರೆ ನಾವು ಅದನ್ನು ಹೊಡಿತೀವಿ, ಆ ರೀತಿ ಮಾಡ್ತೀವಿ. ಅವಾಗ ಏನು ಮಾಡ್ಬೋದು, ಈ ಒಂದು ಸೆಟ್ಟಿಂಗ್ನ ಯೂಸ್ ಮಾಡಿಕೊಂಡು ಲೆಫ್ಟ್ಗೆ ಮಣಿ ಮಧ್ಯದಲ್ಲಿ ಸ್ಟಿಚಿಂಗ್ ಮಾಡಬೇಕಾದ್ರೆ ಒಂದು ಡೈಮಂಡ್ಸ್ ಆಗಿರ್ಬೋದು ಮಣಿ ಆಗಿರ್ಬೋದು ಮಧ್ಯದಲ್ಲಿ ಏನಾದರೂ ಬತ್ತು ಅಂದರೆ ಲೆಫ್ಟ್ ರೈಟ್ಗೆ ನಾವು ತಿರುಗಿಸ್ಕೋಬೋದು. ಲೆಫ್ಟ್ಗೆ ನಾವು ಸ್ಟಿಚಿಂಗ್ ಮಾಡಿಕೊಂಡು ಮತ್ತೆ ಹೊಲ್ಕೊಂಡು ಮತ್ತೆ ಸೀದಾ ಸ್ಟಿಚಿಂಗ್ ಮಾಡಿಕೊಂಡು ತಿರುಗಿ ಬರ್ಬೋದು, ಆ ರೀತಿಯೂ ಕೂಡ ನಾವು ಯೂಸ್ ಮಾಡ್ಬೋದು. ಮತ್ತು ಇಲ್ಲಿಂದ ಇಲ್ಲಿ ತನಕ ಇದೆಯಲ್ಲ ಇದು ಜಿಗ್ ಜಾಗ್, ಅಂದರೆ
ಸೀರೆಗೆ ಪಿಕೋ ಮಾಡೋದಕ್ಕೆ ಯೂಸ್ ಮಾಡುವಂಥದ್ದು. ಜಿಗ್ ಜಾಗ್ ಮಾಡ್ಬೋದು, ಮತ್ತು ಇದನ್ನು ಯೂಸ್ ಮಾಡಿಕೊಂಡು ನಾವು ಫಾಲ್ಗೆ ಅಂದರೆ ಫಾಲ್ ಹಾಕ್ಬೋದು, ಮತ್ತು ಡಿಸೈನು ಕೂಡ ಮಾಡ್ಬೋದು, ಮತ್ತು ರಫ್ಫು ಮಾಡ್ಬೋದು ಇದರಲ್ಲಿ. ಸಾರಿ, ನಾನು ರಫ್ಫು ನಾನು ಅದನ್ನು ಹೇಳಿರಲಿಲ್ಲ. ಅಕಸ್ಮಾತ್ ಏನಾದರೂ ನಿಮ್ಮ ಬಟ್ಟೆ ಏನಾದರೂ ಹರಿದೋಗಿದ್ರೆ ಇದನ್ನು ರಫ್ಫು ಮಾಡ್ಬೋದು. ಯಾವ ರೀತಿ ಬಂದಿದೆ ಅಂತಂದರೆ ಅಲ್ಲಿ ಎಂಬ್ರಾಯ್ಡರಿಂಗ್ ಡಿಸೈನ್ ಇದೆ ಅಂತ ಅನ್ನೋಂಗೆ ಕಾಣಿಸುತ್ತೆ. ಅದು ಬಿಟ್ಟರೆ ಅದು ಅರ್ಧೋಗೈತೆ ಬಟ್ಟೆ ಇದ್ರೆ ಅದು ರಫ್ ಮಾಡಿದ್ದಾರೆ ಅಂತಲೇ ಕಾಣಿಸಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಮತ್ತು ಇದು ಕೂಡ ಡಿಸೈನೇ, ಇದು ಕೂಡ ಡಿಸೈನೇ, ಇದು ಡಿಸೈನೇ, ಇದು ಡಿಸೈನೇ, ಇದು ಡಿಸೈನೇ. ಈ ಡಿಸೈನ್ ನೀವು ಹೇಳ್ಬೋದು ಇದರಲ್ಲಿ ಸೀರೆಗೆ ಫಾಲ್ ಹಾಕೋದು ಯಾವ ರೀತಿ ಅಂತ. ಫಾಲ್ ಇದರಲ್ಲಿ ಹಾಕ್ತೀವಿ. ಈ ಎರಡು ಡಿಸೈನ್ ಇದೆಯಲ್ಲ, ಈ ಎರಡು ಡಿಸೈನ್ ಇಲ್ಲ, ಈ ಎರಡು ಡಿಸೈನಲ್ಲಿ ನಾವು ಸೀರೆಗೆ ಮೇಲ್ಗಡೆ ಸೈಡ್ ನಾವು ಹ್ಯಾಂಡ್ ಸ್ಟಿಚಿಂಗ್ ಮಾಡ್ತೀವಿ ನೋಡಿ, ಹೆಮಿಂಗ್ ಮಾಡ್ತೀವಿ. ಆ ಹೆಮಿಂಗು ಲೆಫ್ಟ್ಗೆ ಬೇಕು ರೈಟ್ಗೆ ಬೇಕು, ಇವೆರಡು ಡಿಸೈನೆಲ್ಲ ಮಾಡ್ಕೋಬೋದು. ಇಷ್ಟು ಆಪ್ಷನ್ ಇದೆ. ಇವಾಗ ನಾನು ಯೂಸ್ ಮಾಡ್ತಿರುವಂಥದ್ದು 3 ಇಟ್ಟಿರ್ತೀನಿ. ಬೇಕು ಅಂದರೆ ನಾನು 2 ಕೂಡ ನಾನು ಇಟ್ಕೋಬೋದು ಸೀರೆಗೆ ಬೀಡಿಂಗ್ ಮಾಡೋದಕ್ಕೆ. ಮತ್ತು ಇದರಲ್ಲಿ ನನಗೆ ಎಷ್ಟು ಹತ್ರ ಬೇಕು ದೂರ ಬೇಕು ನಾನಿಲ್ಲಿ ಲಾಂಗಾಗಿ ಇಟ್ಟಿರ್ತೀನಿ. ನಾನಿಲ್ಲಿ ನನಗೇನಾದರೂ ಸೀರೆಗೆ ಬೀಡಿಂಗ್ ನಾನು ಮಾಡ್ತೀನಲ್ವಾ, ಅದೇನೋ ಸಣ್ಣ ಬೇಕು ಅಂತಂದರೆ ಸಣ್ಣಕ್ಕೆ ಇಟ್ಕೋಬೋದು, ದೊಡ್ಡ ಬೇಕು ಅಂದರೆ ದೊಡ್ಡಕ್ಕೆ ಇಟ್ಕೋಬೋದು. ಈ ಥರ ನಾವು ಸೆಟ್ ಮಾಡ್ಕೋಬೇಕು. ಮತ್ತು ಇದು 4 ರಲ್ಲೇ ಇರುತ್ತೆ, ಇದು ಎಲ್ಲೂ ಚೇಂಜ್ ಮಾಡುವಾಗಿಲ್ಲ. ಇದು ಸ್ಟಿಚಿಂಗಾಗಿರ್ಬೋದು, ನಾವು ಎಂಬ್ರಾಯ್ಡರಿಂಗ್ ಮಾಡೋದಕ್ಕಾಗಿರ್ಬೋದು, ಯಾವುದಕ್ಕಾದರೂ ಕೂಡ ಇದು 4 ರಲ್ಲೇ ಇರಬೇಕು. ಇಲ್ಲಿ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ, ಇಲ್ಲಿ 4 ಇದೆ ನೋಡಿ, ಇಲ್ಲಿ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ ಇದೆಯಲ್ಲ, ಇಲ್ಲೇ 4 ರಲ್ಲೇ ಇಡಬೇಕು. ಬನ್ನಿ ಇವಾಗ ಇದರಿಂದ ಯಾವ ರೀತಿ ಪಿಕಪ್ ಮಾಡ ಅಂದರೆ ಸೀರೆಗೆ ಬೀಡಿಂಗ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಇದು ಬಾಬಿನ್ ಕೇಸ್ ಇದೆ, ಈ ಒಂದು ಮಷಿನ್ ಬಾಬಿನ್ ಕೇಸ್ ಇದು. ನಾರ್ಮಲ್ ಮಷಿನ್ಗೆ ಯಾವ ರೀತಿ ನೂಲ್ ಸುತ್ಕೋತೀವಿ ಸೇಮ್ ಅದೇ ರೀತಿ ನೂಲ್ ನಾವು ಇದಕ್ಕೆ ಸುತ್ಕೊಳ್ಳೋದಕ್ಕೂ ಕೂಡ ಇದರಲ್ಲೇ ಆಪ್ಷನ್ ಇದೆ. ಅದು ನಾನು ಮುಂದಿನ ವೀಡಿಯೋಗಳಲ್ಲಿ ನಾನು ತೋರಿಸ್ತೀನಿ, ಯಾಕಂದರೆ ಇಲ್ಲಿ ಕ್ಯಾಮ್ರಾನ ಇಟ್ಕೊಳ್ಳೋದಕ್ಕೆ ಯಾರು ಇಲ್ಲ, ಅದಕ್ಕೋಸ್ಕರ ನೋಡಿ. ಇದನ್ನು ನಾರ್ಮಲ್ ಮಷಿನಲ್ಲಿ ನಾವು ಅಂಬ್ರೆಲಾ ಮಷಿನ್ಗೆ ಯಾವ ರೀತಿ ಯೂಸ್ ಮಾಡ್ತೀವಿ ಸೇಮ್ ಅದೇ ರೀತಿ ಈ ಥರ ಹಾಕ್ಕೊಂಡು ಇದನ್ನು ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿಕೊಂಡು ಇದನ್ನು ಈ ಥರ ಬಂದ್ ಮಾಡ್ಕೋಬೇಕು. ಮತ್ತು ಥ್ರೆಡ್ ಹಾಕೋದು ಕೂಡ ನಾನು ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿ ಥ್ರೆಡ್ ಹಾಕೋದು. ಮತ್ತು ಪ್ರತಿಯೊಂದು ಸೆಟ್ಟಿಂಗು ಕೂಡ ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಹೇಳ್ತೀನಿ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಇದಕ್ಕೆ ಈ ಥರ ನೂಲನ್ನ ಹಾಕೋಬೇಕು. ನಾನಿಲ್ಲಿ ಗ್ರೀನ್ ಕಲರ್ ನೂಲನ್ನ ಯೂಸ್. ಇದರಲ್ಲಿ ಎಕ್ಸ್ಚೇಂಜ್ ಮಾಡಬೇಕಾಗಿರುವಂಥದ್ದು, ನಾವು ಇದೊಂದು ಫುಟ್ ಇದೆ ನೋಡಿ, ಇದು ಬೀಡಿಂಗ್ ನಾವು ಯೂಸ್ ಮಾಡುವಂಥ ಫುಟ್. ಇದು ಇದನ್ನು ಇಲ್ಲಿ ಮೇಲ್ಗಡೆ ಸೈಡ್ ಒಂದು ಟೂಲ್ಸ್ ಕೊಟ್ಟಿದ್ದಾರೆ, ಇದನ್ನು ಪ್ರೆಸ್ ಮಾಡ್ತು ಅಂದರೆ ಸಾಕು, ಇದೆಯಲ್ಲ ನೋಡಿ, ಇದನ್ನು ಪ್ರೆಸ್ ಮಾಡ್ತು ಅಂದರೆ ಸಾಕು ಇದು ಕೆಳಗಡೆ ಬಿಡುತ್ತೆ. ಇದನ್ನು ನಾವು ತೆಗ್ದಾಕೋದು, ಇಲ್ಲಿ ಸೈಡಲ್ಲೇ ನಾವು ನೂಲ್ ಕಟ್ ಮಾಡ್ಕೋಬೇಕು ಅಂತಂದರೆ ಸೈಡಲ್ಲೇ ಕೊಟ್ಟಿರ್ತಾರೆ. ಜಾಸ್ತಿ ಅಂದರೆ ಥ್ರೆಡ್ ಜಾಸ್ತಿ ಇದೆ ಅಂತಂದರೆ ನೋಡಿ, ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳೋದು ಕೂಡ ಸೈಡಲ್ಲೇ ಇದೆ. ಈ ಒಂದು ಫುಟ್ನ ಜಾಸ್ತಿ ಏನು ಹಾರ್ಡ್ ಇಲ್ಲ, ಇದು ತುಂಬ ಈಸಿ ನೋಡಿ. ಇದನ್ನು ಕರೆಕ್ಟಾಗಿ ಇದ್ರ ನೇರವಾಗಿ ಹಿಂಗೆ ಇಟ್ಕೋಬೇಕು, ಇಟ್ಕೊಂಡು ಈ ಒಂದು ಇದೆಯಲ್ಲ ಇದರಿಂದ ಕೆಳಗಡೆಗೆ ಪ್ರೆಸ್ ಮಾಡಿದ್ರೆ ಸಾಕು ಇದು ಆ್ಯಡ್ ಆಗುತ್ತೆ. ಇವಾಗ ಲಾಕ್ ಆಯಿತು. ಇವಾಗ ಬೀಡಿಂಗ್ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ. ನನಗೆ ಯಾವ ರೀತಿ ಸೆಟ್ಟಿಂಗ್ ಮಾಡಬೇಕು ಅಂತ ಆಲ್ರೆಡಿ ನಾನು ಹೇಳಿದ್ದೀನಿ. ಫಸ್ಟ್ ಏನು ಮಾಡಬೇಕು, ಸೀರೆ ತುದಿನ ಈ ಥರ ನಾವು ಇಟ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. ಫಸ್ಟು 2 ಸರಿ ನಾನಿಲ್ಲಿ ಡೈರೆಕ್ಟಾಗಿ ಮಷಿನ್ ಸ್ಟಾರ್ಟ್ ಮಾಡಲ್ಲ, ಪೆಡಲ್ ಇದೆ, ಪೆಡಲ್ ಪ್ರೆಸ್ ಮಾಡಲ್ಲ ಡೈರೆಕ್ಟಾಗಿ. ನಾನು ಫಸ್ಟ್ ಏನು ಮಾಡಬೇಕು, ನಾವು 2 ಸರಿ ಈ ಥರ ಕೈಯಲ್ಲಿ ನಾವು ಈ ಥರ ಪ್ರೆಸ್ ಮಾಡಬೇಕು. ಅಂದರೆ ಇಲ್ಲಿ ಸೈಡಲ್ಲಿ ಒಂದು ವೀಲ್ ಇದೆಯಲ್ಲ, ಇದನ್ನು ಸುತ್ತಬೇಕು, ಅದಾದಮೇಲೆ ಸ್ಟಾರ್ಟ್ ಮಾಡಬೇಕು. ಇದನ್ನು ಇಲ್ಲಿ ಸೈಡಲ್ಲಿ ನಾನು ಲಾಕ್ ಸಿಸ್ಟಮ್ ಕೂಡ ನಾನು ಹೇಳಿದ್ದೆ, ಸೊ ಲಾಕ್ ಇದೆಯಲ್ಲ ಹಿಂದೆ ಮುಂದೆ ಪ್ರೆಸ್ ಆಗುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ಅಂತ ಅಂದ್ಬಿಟ್ಟು ಲಾಕ್ ಆಗುತ್ತೆ ಆಟೋಮೆಟಿಕ್ಕಾಗಿ. ನಮಗೆ ಸಣ್ಣ ಬೇಕು ಅಂದರೆ ಸಣ್ಣನ ತೊಗೋಬೋದು, ದಪ್ಪ ಬೇಕು ಅಂದರೆ ದಪ್ಪನ ತೊಗೋಬೋದು. ನಾನಿಲ್ಲಿ ನಾರ್ಮಲ್ ಮೀಡಿಯಮ್ ಸೈಜೇ ನಾನು ಇಲ್ಲಿ ಇಟ್ಟಿದ್ದೀನಿ. ಇದಕ್ಕಿಂತ ನಂಗೆ ಸಣ್ಣ ಬೇಕು ಅಂತಂದ್ರೂ ಕೂಡ ನಾನು ಸೆಟ್ಟಿಂಗಲ್ಲಿ ನಾನು ಇಲ್ಲಿ ವೀಲ್ ಇದೆಯಲ್ಲ ಸೈಡಲ್ಲಿ ಅದನ್ನು ತಿರುಗಿಸ್ಕೊಂಡು ಇದಕ್ಕಿಂತ ಸಣ್ಣದಾಗಿ ನಾವು ಬೀಡಿಂಗ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಇದು. ತುಂಬ ಸಣ್ಣನೂ ಬರ್ತಿದೆ, ಇದಕ್ಕಿಂತನೂ ಸಣ್ಣ ಅವಶ್ಯಕತೆ ಏನಿಲ್ಲ. ಇಷ್ಟಿದ್ರೆ ಸಾಕು, ಸ್ವಲ್ಪನೂ ಕೂಡ ಥ್ರೆಡ್ಡು ಆ ಕಡೆ ಎಲ್ಲೂ ಹೋಗ್ತಿಲ್ಲ, ಏನಿಲ್ಲ. ಫಿನಿಷಿಂಗು ಕೂಡ ತುಂಬ ಚೆನ್ನಾಗಿ ಬರ್ತಿದೆ.
ಮತ್ತೆ ಮಷೀನು ಕೂಡ ತುಂಬಾ ಸಾಫ್ಟ್, ಯೂಸ್ ಮಾಡೋದಕ್ಕೂ ಕೂಡ ತುಂಬಾ ಸಾಫ್ಟ್. ಬಿಗಿನರ್ಸ್ ಅಂತೂ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಬೋದು. ಮತ್ತೆ ಸೀರೆಲಿ ಈ ತರ ದಾಗಗಳು ಅಂದ್ರೆ ಒಂದು ಥ್ರೆಡ್ ನೂಲ್ಗಳೆಲ್ಲ ಬಿಟ್ಕೋತಾನೆ ಇರುತ್ತಲ್ವಾ, ಇದನ್ನೆಲ್ಲ ನೀಟಾಗಿ ಇಲ್ಲ ಕೈಚಿ ಬೇಕೇ ಬೇಕು ಅನ್ನೋದೇನಿಲ್ಲ, ಕಟ್ಟರ್ ಬೇಕು ಅನ್ನೋದೇನಿಲ್ಲ, ನಾವು ಇದರಿಂದಾನೇ ಕಟ್ಟಿಂಗ್ ಮಾಡ್ಕೋಬಹುದು. ಕಟ್ಟಿಂಗ್ ಮಾಡೋದು ಕೂಡ ಆಟೋಮೆಟಿಕ್ ಆಗಿ ಕೊಟ್ಟಿದ್ದಾರೆ, ಕಟ್ಟಿಂಗ್ ಮಾಡ್ಕೋಬಹುದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಮಷಿನ್ ಬಗ್ಗೆ ನಿಮ್ಗೆ ಏನಾದ್ರೂ ಇನ್ನೂ ಫುಲ್ ಡೀಟೇಲ್ಸ್ ಬೇಕು, ಫುಲ್ ಮಷಿನ್ ಡೆಮೋ ಕೊಡಿ ಅಂತ ಅಂದ್ರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಫುಲ್ ಮಷಿನ್ಗೂ ಕೂಡ ನಾನು ಡೆಮೋ ಕೊಡ್ತೀನಿ ನಾನು. ಫೈನಲ್ ಇದು ಬಿಲ್ಡಿಂಗ್ ಎಲ್ಲ ಪೂರ ಕಂಪ್ಲೀಟ್ ಆದ್ಮೇಲೆ ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ಮೇಲ್ಗಡೆ ಕೆತ್ಬಿಟ್ಟು ಇದನ್ನ ನೂಲ್ನ ಇಲ್ಲಿ ಬಸ್ ಇಷ್ಟೇ ಕಟ್ಟಿಂಗ್ ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಒಂದು ಸ್ವಲ್ಪನೂ ಕೂಡ ಆ ಕಡೆ ಈ ಕಡೆ ಬಂದಿಲ್ಲ, ಸಣ್ಣ ದಪ್ಪ ಬಂದಿಲ್ಲ, ತುಂಬಾ ನೀಟಾಗಿ ಬಂದಿದೆ, ಕ್ಲೀನ್ ಆಗಿ ಬಂದಿದೆ, ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ. ಇನ್ನೂ ಈ ಮಷಿನ್ಗಳ ಬಗ್ಗೆ, ಪ್ರತಿ ಒಂದು ಮಷಿನ್ಗಳ ಬಗ್ಗೆ ನಿಮಗೆ ಡೆಮೋ ಬೇಕಿದ್ರೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ಮಷೀನು ಹೊಲಿಗೆ ಯಾವ ರೀತಿ ಸ್ಪೀಡ್ ಇದೆ, ಮತ್ತು ಒಂದು ದಿನಕ್ಕೆ ಎಷ್ಟು ಬ್ಲೌಸ್ ಹೊಲಿಬೋದು, ಅದನ್ನೆಲ್ಲ ನಾನು ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಏಕೆಂದರೆ ಒಂದೇ ವೀಡಿಯೋದಲ್ಲಿ ನಿಮಗೆ ಹೇಳ್ತು ಅಂದರೆ ತುಂಬ ಬೋರ್ ಆಗಿಬಿಡುತ್ತೆ. ಸೊ ಏಕೆಂದರೆ ನನ್ನ ಹತ್ರ ತುಂಬ ಮಷೀನ್ ಇದೆ, ಅದರಲ್ಲಿ ಎಲ್ಲ ಮಷೀನ್ಗಳದ್ದು ಕೂಡ ನಾನು ನಿಮಗೆ ಮಾಡೆಲ್ ನೇಮ್, ಹೆಸರು ಮತ್ತು ಪ್ರೈಸು ಎಲ್ಲ ಪ್ರತಿಯೊಂದು ಕೂಡ ನಾನು ನಿಮಗೆ ತಿಳಿಸ್ತೀನಿ. ಈ ಮಷೀನ್ ಬಗ್ಗೆ ತಿಳ್ಕೊಳ್ಳುವಂಥ ಆಸಕ್ತಿ ನಿಮ್ಗೆ ಏನಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಎಷ್ಟು ಜಾಸ್ತಿ ಜನ ಕಮೆಂಟ್ ಮಾಡ್ತಾರೆ ನನಗೂ ಅನಿಸುತ್ತೆ ಇಂಟ್ರೆಸ್ಟ್ ಇದೆ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಮಷಿನ್ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸ್ತೀನಿ. ಇದರ ಒಂದು ವಿವರವಾಗಿ ನಾನು ನಿಮಗೆ ಒಂದು ಡೆಮೋನ ನಿಮಗೆ ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ವಿಸಿಟ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು.